ಹುಬ್ಬಳ್ಳಿ ಗಲಾಟೆಗೆ ಬಿಎಸ್ವೈ ಸಿಟಿ ರವಿ ಎಲ್ಲರೂ ಕೂಡ ಆಗ್ರಹ ವ್ಯಕ್ತಪಡಿಸುತ್ತಾ ಇದ್ದಾರೆ. ಘಟನೆ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಸೆಕ್ಯುಲರ್ ಗಳು ಈಗ ಯಾಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಸೂಕ್ತ ತನಿಖೆಗೆ ಯಡಿಯೂರಪ್ಪ ಆಗ್ರಹಿಸಿರೋದು. ತನಿಖೆ ಆಗಬೇಕು. ನಿಜವಾಗೂ ಯಾರು ಅಪರಾಧಿಗಳಿದ್ದಾರೆ ಈಗಾಗಲೇ ಬಂಧಿಸಿದ್ದೇವೆ. ಇನ್ನೂ ಕೆಲವು ಅಪರಾಧಿಗಳನ್ನು ಬಂಧಿಸಿ ಸೂಕ್ತವಾದ ಕ್ರಮ ತಗೊಳ್ಳಬೇಕು. ಯಾರೇ ಮಾಡಲಿ, ಅವರು ಹಿಂದೂ ಮುಸ್ಲಿಂ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಈ ರೀತಿ ನಮ್ಮ ರಾಜ್ಯದಲ್ಲಿ ಪುನರಾವರ್ತನೆ ಆಗೋದನ್ನು ಯಾರು ಸಹಿಸೋದಿಲ್ಲ. ಅದು ಹುಬ್ಬಳ್ಳಿ ಅಂತ ಮಹಾನಗರದಲ್ಲಿ ಇಂಥ ಘಟನೆ ನಡೆದಿರುವಂಥದ್ದು ತುಂಬ ನೋವು ತರುವಂಥ ಸಂಗತಿ. ಅದರ ಮೇಲೆ ಸೂಕ್ತವಾದ ಕ್ರಮ. ಯಾರು ಸ್ಟೇಟಸ್ ಹಾಕಿದ್ದಾನೆ ಅವನ ಮೇಲೆ ಕಾನೂನು ಕ್ರಮ ಆಗಲಿ ಹುಡುಕಿ. ಆದರೆ ಕಾನೂನು ಕೈಗೆತ್ತಿಕೊಳ್ಳೋ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅವರಿಗೆ? ಹಾಗಿದ್ರೆ ಆ ಕಾರಣಕ್ಕೆಲ್ಲ ಮಾಡೋದಾದರೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಮೂರ್ತಿಗಳನ್ನು ಭಗ್ನ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳಲ್ಲಿ ಹೊಡಿತಾ ಇದ್ದಾರೆ. ಹಾಗಾದ್ರೆ ಏನು ಮಾಡಬೇಕು ನಾವು? ಏನು ಮಾಡಬೇಕು? ಈ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆಯಿಂದ ಹೊರಗೆ ಬರಬೇಕು. ಈ ನೆಲದ ಕಾನೂನಿಗೆ ಬಗ್ಗೆ ಮಾತಾಡೋರು, ಸಂವಿಧಾನದ ಬಗ್ಗೆ ಮಾತಾಡೋರು, ಸೆಕ್ಯುಲರ್ಗಳು ಈಗ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಆ ಕೇವಲ ಸ್ಟೇಟಸ್ಗೋಸ್ಕರ ಒಂದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಷ್ಟು ಪಾಕಿಸ್ತಾನದ ಧ್ವಜಗಳನ್ನು ಆರಿಸಿದ್ದಾರೆ ಇದುವರೆಗೆ ನೋಡಿಲ್ಲ. ನಾವು ನೋಡಿಲ್ವಾ? ಪಾಕಿಸ್ತಾನ ಧ್ವಜ ಆರಿಸಿದ್ರು, ಕಾಂಗ್ರೆಸ್ನವರು ಇಲ್ಲಿ ಕುಮ್ಮು ಕೊಟ್ಟರು, ಮತ್ತು ಹಿಂದೂ ದೇವಾನು ದೇವತೆಗಳನ್ನು ಯಾವ ರೀತಿ ವಿಕೃತಗೊಳಿಸಿದ್ದಾರೆ ಸಾಕಷ್ಟು ಉದಾಹರಣೆ ಇದೆ. ನಾನು ಹೇಳ್ತಾ ಇದ್ದೀನಿ, ಕೇಸರಿ ಧ್ವಜ ಅದು ಶಾಂತಿಯ ಸಂಕೇತ, ಏನು ತಪ್ಪೇನಿದೆ? ಕಳೆದ 20 ವರ್ಷದಿಂದ ಹುಬ್ಬಳ್ಳಿ ಧಾರವಾಡ ಭಾಳ ಶಾಂತವಾಗಿದೆ, ಕೋಮು ಸೌಹಾರ್ದತೆಯನ್ನು ಕಾಪಾಡ್ಕೊಂಡು ಬಂದಿದೆ. ಹಿಂದೂಗಳಿರ್ಬೋದು, ಮುಸಲ್ಮಾನರು ಎಲ್ಲರೂ ಸೌಹಾರ್ದ ರೀತಿಯಿಂದ ಒಂದು ವಾತಾವರಣ ನಿರ್ಮಾಣ ಮಾಡಿದೆ. ಅದನ್ನು ಕೆಡಿಸುವಂಥ ಪ್ರಯತ್ನ ಎಲ್ಲಿಯೋ ಒಂದು ಕಡೆ ಆಗ್ತಾ ಇದೆ. ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡೆ ಅಂತ ನಾನು ಹೇಳಿದೆ.